गुड मॉर्निंग गाइस, लास्ट क्लास अल्ली वी आर डिस्कस्ड अबाउट इंटरनल कंट्रोल, इंटरनल चेक विथ रिगार्ड्स टू वेजस् पेमेंट ना डिस्कस इन टुडेज़ क्लास लेट अस डिस्कस अबाउट इंटरनल चेक रिगार्ड्स टू कैश सेल्स मकला ई वंदु इंटरनल चेकली वी हैव थ्री सब ऑप्शंस दट इस इंटरनल चेक रिगार्ड्स टू वेज पेमेंट्स इंटरनल चेक रिगार्ड्स टू कैश सेल्स इंटरनल चेक रिगार्ड्स टू कैश पर्चेसेस सो वेरी इंपॉर्टेंट फॉर योर 14 मार्क्स बी वेरी केयरफुल एंड दिस 14 मार्क इज बीन डिवाइडेड बाय 4 मार्क्स इनटू ईच पेमेंट्स एंड 2 मार्क्स इज बीन गिवन फॉर योर द डेफिनेशन ऑफ इंटरनल चेक सो लेट अस अंडरस्टैंड द 3 सब ऑप्शन ऑफ द सेकेंड सब ऑप्शन ऑफ इंटरनल चेक रिगार्ड्स कैश सेल्स सो हिंदी क्लास अल्ली वी आर डिस्कस्ड ओनली अबाउट द मैन्युफैक्चरिंग यूनिट सो इल्ली सेल्स यूनिट याव रीति इरुत्ते सेल्स यूनिटल्ली याव याव रीति इंटरनल ऑडिट चेक माडबेकु अन्नोदु कलियोण सो ई इंटरनल ऑडिट चेक ऑडिटर आगि नावु माडबेकागुत्ते बट डिपार्टमेंट मीन्स कंपनी अन्नोरु ई रेकॉर्ड्स ना मेंटेन माडबेकागुत्ते सो विच आर दीस् कैश सेल्स लेट अस अंडरस्टैंड इन टुडेस् क्लास सो देर आर 3 फॉर्म्स ऑफ कैश सेल्स सो फर्स्ट इज सेल्स अट काउंटर सेल्स बाय ट्रैवलिंग सेल्समैन पोस्टल सेल्स वीपीपी वैल्यू पेएबल बाय पोस्ट वीपीपी पेएबल बाय पोस्ट अंतंद्रे इट इज नथिंग बट वॉल्यूमेट्रिक प्रोडक्शन पेमेंट सो सेल्स अट काउंटर ಯಾವ ರೀತಿ ಇರುತ್ತೆ ಯಾವ ರೀತಿ ಡಾಕ್ಯುಮೆಂಟ್ಸ್ನ ನಾವು ವೆರಿಫೈ ಮಾಡಬೇಕು ಆ್ಯಸ್ ಅ ಆಡಿಟರ್ ಅನ್ನೋದನ್ನು ನಾವು ಇಲ್ಲಿ ಕಲ್ತ್ಕೊಳ್ಳೋಣ ಸೊ ಸ್ಪೆಸಿಫಿಕ್ ನೇಮ್ ನಂಬರ್ ವರ್ಡ್ ಶುಡ್ ಬಿ ಅಲಾಟೆಡ್ ಫಾರ್ ಎವ್ರಿ ಸೇಲ್ಸ್ ಮ್ಯಾನ್ ಮೀನ್ಸ್ ಈ ಆ ಹಿಂದಿನ ಕಾಲದಲ್ಲಿ ಆ ಟೋಕನ್ ನಂಬರ್ ತೋರಿಸಿದ್ದೆ ನಿಮಗೆ ಬ್ರಾಸ್ ಟೋಕನ್ ನಂಬರಲ್ಲಿ ಬ್ರಾಸ್ ಟೋಕನ್ಸಲ್ಲಿ ನಂಬರ್ ಕೊಡ್ತಾಯಿದ್ರು ಆ ಒಂದು ಬ್ರಾಸ್ ಟೋಕನ್ ಅವು ಒಬ್ಬರಿಗೆ ಮಾತ್ರ ಇಂಡಿವಿಜುವಲ್ ಆಗಿ ಹ್ಯಾಂಡ್ ಓವರ್ ಮಾಡ್ತಾಯಿದ್ರು ಮೀನ್ಸ್ ದಟ್ ಇಸ್ ದ number which has been given specifically to each employee and that allotment is been given to identify the sales how much he is doing on a daily basis monthly basis weekly basis and then the amount of incentives the actual payment of their salary will be paid out the salesman should be identified based on the employee numbers on these days ಈಗಿನ ಕಾಲದಲ್ಲಿ ಎಂಪ್ಲಾಯಿ ಕೋಡ್ ಅಂತ ಕೊಡ್ತಾರೆ ಬಟ್ ಹಿಂದಿನ ಕಾಲದಲ್ಲಿ ಬ್ರಾಸ್ ಟೋಕನ್ಸ್ ಕೊಡ್ತಾಯಿದ್ರು ಆ ಬ್ರಾಸ್ ಟೋಕನ್ಸ್ ಮೇಲೆ ಅವ್ರದ್ದೇ ಆದಂತಹ ನಂಬರ್ ಇಡ್ತಾ ಇತ್ತು ಆ ನಂಬರ್ನ ರಿಜಿಸ್ಟರ್ಸಲ್ಲಿ ಮೇಂಟೈನ್ ಮಾಡ್ತಾಯಿದ್ರು ಆಲ್ಫಬೆಟಿಕಲ್ ನೇಮಲ್ಲಿ ಕೆಲವ್ರಿಗೆ ಇಟ್ಟರೆ ಇಲ್ಲಿ ಯಾರು ಫಸ್ಟ್ ಜಾಯ್ನ್ ಆದರೂ ಸೆಕೆಂಡ್ ಜಾಯ್ನ್ ಆದರೂ ಆ ಒಂದು ಬೇಸಿಸ್ ಮೇಲೆ ಅನಾಲಿಸಿಸ್ ಮೇಲೆ ಬ್ರಾಸ್ ಟೋಕನ್ ಕೊಡ್ತಾಯಿದ್ರು ಸೊ ಹಾಗಾಗಿ ಎವ್ರಿ ಸೇಲ್ಸ್ಮ್ಯಾನ್ಗೆ ಆ ಎವ್ರಿ ಎಂಪ್ಲಾಯಿಗೆ ಇದು ಕೊಟ್ಟಿದ್ದಾರ ಇಲ್ವಾ ನಂಬರ್ಸ್ ಅಲಾಟ್ಮೆಂಟ್ ಮಾಡ್ಯಾರ ಇಲ್ವಾ ಹೆಸರಿಗೆ ತಕ್ಕಂತೆ ಇದೆಯಾ ಇಲ್ವಾ ಅಂತ ಚೆಕ್ ಮಾಡಬೇಕಾಗುತ್ತೆ ದ ಸೆಕೆಂಡ್ ಪಾಯಿಂಟ್ ಕಮ್ಸ್ ದ ಸೇಲ್ಸ್ ಮ್ಯಾನ್ ಮಸ್ಟ್ ಬಿ ಇಶ್ಯೂಡ್ ವಿತ್ ದ ಸಪ್ರೇಟ್ ಕ್ಯಾಶ್ ಮೆಮೋ ಬುಕ್ಸ್ ವಿಚ್ ಆರ್ ಪ್ರಿಂಟೆಡ್ ಇನ್ ನ್ಯೂಮರಿಕಲ್ ಸೀಕ್ವೆನ್ಸ್ ಆ್ಯಂಡ್ ಇನ್ ಡಿಫ್ರೆಂಟ್ ಕಲರ್ಸ್ ಇದ್ಯಾಕೆ ಡಿಫ್ರೆಂಟ್ ಕಲರ್ಸು ಕ್ಯಾಶ್ ಮೆಮೋ ಬುಕ್ಸ್ ಯಾಕೆ ಅವ್ರಿಗೆ ಕೊಡಬೇಕು ಅಂತಂದರೆ ಇಷ್ಟು ಪ್ರಾಡಕ್ಟ್ಸ್ ತೊಗೊಂಡೋಗಿದ್ದೀರಾ ಇಷ್ಟು ಮಾರಾಟ ಮಾಡ್ಕೊಂಡು ಬಂದಿದ್ದೀರಾ ಇಷ್ಟು ಎಲ್ಲ ಸೇಲ್ ಔಟ್ ಆಗಿದೆ ಅಂತಂದರೆ ಅದಕ್ಕೆ ಒಂದು ಕಲರು ಡಿಫ್ರೆಂಟ್ ಡಿಫ್ರೆಂಟ್ ಕಲರ್ ಇರಬೇಕು ನಿಮ್ಮ ಮೀನ್ಸ್ ಡಿಪಾರ್ಟ್ಮೆಂಟಿಂದ ನೀವು ತೊಗೊಂಡಿರುವಂತಹ ಪ್ರಾಡಕ್ಟ್ಸ್ಗೆ ಈ ಕಲರು ಎಷ್ಟು ಪ್ರಾಡಕ್ಟ್ಸ್ ತೊಗೊಂಡಿದ್ದೀರಾ ಅಷ್ಟು ನಂಬರ್ ಸೀಕ್ವೆನ್ಸ್ ಇರಬೇಕು ನಂತರ ಆ ಒಂದು ಪ್ರಾಡಕ್ಟ್ಸು ಸೇಲ್ ಆಗಿದೆ ಇವತ್ತಿಗೆ ಓಕೆ ಸೇಲ್ ಆಗಿದ್ದರೆ ಅದು ಅಮೌಂಟು ಬರೀಬೇಕು ನಂತರ ಆ ಅಮೌಂಟು ಆ ಒಂದು ಡಿಪಾರ್ಟ್ಮೆಂಟ್ಗೆ ಕೊಡಬೇಕು ಎಷ್ಟು ಕೊಟ್ಟಿದ್ದಾರೆ ಅದನ್ನು ಮೆನ್ಷನ್ ಮಾಡಬೇಕು ಸೊ ದಟ್ ಈಸ್ ಕಾಲ್ಡ್ ಆಸ್ ಕ್ಯಾಶ್ ಮೆಮೋ ಬುಕ್ಸ್ ನಂತರ ಫೈನಲ್ ಆಗಿ ನಿಮ್ಮ ಹತ್ರ ಬಾಕಿ ಉಳಿದಿರುವಂತಹ ಪ್ರಾಡಕ್ಟ್ಸ್ ಎಷ್ಟು ಸೊ ಇವತ್ತು ತೊಗೊಂಡೋಗಿರ್ತೀರ ಸೇ ಸಪೋಸ್ ಇವತ್ತು 5 ಪ್ರಾಡಕ್ಟ್ಸ್ ತೊಗೊಂಡೋಗಿದ್ದೀರಾ ಸೊ 5 ಪ್ರಾಡಕ್ಟಲ್ಲಿ 2 ಸೇಲ್ ಆಗಿದೆ ಇನ್ನು 3 ನಾಟ್ ಸೇಲ್ಡ್ ಸೊ 2 ಸೇಲ್ ಆಗಿರುವಂತಹ ಅಮೌಂಟ್ನ ಡಿಫ್ರೆಂಟ್ ಕ್ಯಾಶ್ ಬುಕ್ ಮೆಮೋದಲ್ಲಿ ಬರೀಬೇಕು ನಂತರ ಸೇಲ್ ಆಗದೇ ಇರುವಂತಹ 3 ಪ್ರಾಡಕ್ಟ್ಸ್ನ ಸಪ್ರೇಟ್ ಬುಕ್ಸಲ್ಲಿ ಬರೀಬೇಕಾಗುತ್ತೆ ಸೊ ಹೆನ್ಸ್ ದ ಕ್ಯಾಶ್ ಮೆಮೋ ಬುಕ್ಸ್ ವಿಚ್ ಹ್ಯಾಸ್ ಟು ಬಿ ಗಿವನ್ ಪ್ರಿಂಟೆಡ್ ಇನ್ 3 ಡಿಫ್ರೆಂಟ್ ಕಲರ್ಸ್ ಸೊ ದ ನೆಕ್ಸ್ಟ್ ಕಮ್ಸ್ ದ ಸೇಲ್ಸ್ ಮ್ಯಾನ್
has to prepare the cash memo in 4 copies, among which 1 copy will be retained by the salesman itself and the remaining 3 copies will be given back to the customer. Who is customer? ನಾನು ತೊಗೊಳ್ತೀನಿ ಪ್ರಾಡಕ್ಟು. ಸೆ ಸಪೋಸ್ ನೀವೇನಾದರೂ ಸೇಲ್ಸ್ ಮ್ಯಾನ್ ಆಗಿದ್ದರೆ, ನಾನು ತೊಗೊಂಡ್ರೆ ನನ್ನ ಹತ್ರ ಒಂದು ಕಾಪಿ ಇರುತ್ತೆ, ಇನ್ನು 3 ಕಾಪಿ ಸೇಲ್ಸ್ ಮ್ಯಾನ್ ಹತ್ರ ಇರುತ್ತೆ, ಮೀನ್ಸ್ ಕಸ್ಟಮರ್ಸ್ ಹತ್ರ ಇರುತ್ತೆ, ಸಾರಿ. ಸೊ ಆ 3 ಕಾಪೀಸ್ ಯಾವುದ್ಯಾವುದು ಲೆಟಸ್ ಅಂಡರ್ಸ್ಟ್ಯಾಂಡ್. ಸೊ ದ ಕಸ್ಟಮರ್ ಹ್ಯಾಂಡ್ ಓವರ್ಸ್ 3 ಕಾಪೀಸ್ ಟು ಕ್ಯಾಶ್ ಮೆಮೋ ಟು ದ ಕ್ಯಾಶಿಯರ್, ಹೂ ಕಲೆಕ್ಟ್ಸ್ ಕ್ಯಾಶ್ ಆ್ಯಂಡ್ ರೆಕಾರ್ಡ್ ಇಟ್ ಇನ್ ಕ್ಯಾಶ್ ರಿಜಿಸ್ಟರ್, ರಿಟರ್ನ್ಸ್ 2 ಕಾಪೀಸ್ ಟು ಕಸ್ಟಮರ್ ಡ್ಯೂಲಿ ಸ್ಟ್ಯಾಂಪ್ಡ್ ಆ್ಯಂಡ್ ಕ್ಯಾಶ್ ಪೇಡ್. ಸೊ ಒಂದು ನಿಮ್ಮ ರೆಫರೆನ್ಸ್ಗಿರುತ್ತೆ, ಇನ್ನೊಂದು ಕ್ಯಾಶ್ ರಿಜಿಸ್ಟರ್ಗೆ ಹೋಗುತ್ತೆ, ಇನ್ನೊಂದು ಕಸ್ಟಮರ್ ಕಾಪಿ ಆಗುತ್ತೆ, ಕ್ಯಾಶ್ ಪೇಡ್ ಅಂತ ಕಾಪಿ ಇರುತ್ತೆ. ಸೊ ಆ ಒಂದು ಕಾಪಿ ಬುಕ್ ಇದೆಯಾ ಇಲ್ವಾ, ಇಷ್ಟು ಸೇಲ್ಸ್ ಮ್ಯಾನ್ ಹತ್ರ ಇರುತ್ತೆ. ಈ ಇಷ್ಟು ಕಾಪೀಸು ಇಷ್ಟು ಬುಕ್ಸು, ಅವ್ರದ್ದೊಂದು ಕಾಪಿ ಆದರೆ ಕಸ್ಟಮರ್ದೊಂದು ಕಾಪಿ ಮತ್ತು ಕ್ಯಾಶ್ ರಿಜಿಸ್ಟರ್ಗೊಂದು ಕಾಪಿ. ಸೊ ಇಷ್ಟು ಕಾಪಿ ಮೀನ್ಸ್ ಸೇಲ್ಸ್ ಮ್ಯಾನ್ ಹತ್ರ ಒಂದು ಕಾಪಿ ಉಳಿಯುತ್ತೆ, ಕಸ್ಟಮರ್ ಹತ್ರ ಇನ್ನೊಂದು ಕಾಪಿ ಉಳಿಯುತ್ತೆ, ಕ್ಯಾಶ್ ರಿಜಿಸ್ಟರ್ಲ್ಲಿ ಒಂದು ಕಾಪಿ ಇರಬೇಕು. ಸೊ ಇಷ್ಟು ಕಾಪೀಸ್ ಮೇಂಟೈನ್ ಆಗ್ತಾ ಇದೆಯಾ ಇಲ್ವಾ ಅದನ್ನು ಚೆಕ್ ಮಾಡ್ತಾರೆ ಆಡಿಟರ್ಸು. ನಂತರ ಕಸ್ಟಮರ್ ಹ್ಯಾಂಡ್ ಓವರ್ 2 ಕಾಪಿ, ಕಸ್ಟಮರ್ ದೆನ್ ಹ್ಯಾಂಡ್ ಓವರ್ಸ್ 2 ಕಾಪೀಸ್ ಅಟ್ ಕೌಂಟರ್ ವೇರ್ ಗೂಡ್ಸ್ ವಿಲ್ ಬಿ ಡಿಲಿವರ್ಡ್ ಟು ಹಿಮ್. ಸೊ ಇಲ್ಲಿ ಈಗ ಬಿಗ್ ಬಜಾರಲ್ಲೆಲ್ಲ ನೀವು ತೊಗೊಂಡ್ಬಿಟ್ರೆ ಅಲ್ಲಿ ನಿಮಗೆ ಪೋತೀಸಲ್ಲಿ ದೊಡ್ಡ ದೊಡ್ಡ ಸರ್ವಣಾವ ಸ್ಟೋರ್ಸಲ್ಲೆಲ್ಲ ತೊಗೊಂಡ್ಬಿಟ್ರೆ ಅವ್ರು ಇಮಿಡಿಯೇಟಾಗಿ ಕಾಪೀಸ್ ಹಾಕ್ಕೊಡ್ತಾರೆ. ಆ ಕಾಪೀಸ್ನ ಮತ್ತು ಮೆಟೀರಿಯಲ್ನ ಕಾಪೀಸ್ ನಿಮಗೆ ಕೊಡ್ತಾರೆ, ಮೆಟೀರಿಯಲ್ ಅವರೇ ಇಟ್ಕೋತಾರೆ, ಆ ಮೆಟೀರಿಯಲು ಕೆಳಗಡೆ ಗ್ರೌಂಡ್ ಫ್ಲೋರಿಗೆ ಹೋಗುತ್ತೆ. ಆ ಗ್ರೌಂಡ್ ಫ್ಲೋರಲ್ಲಿ ನೀವು ಪೇಮೆಂಟ್ ಮಾಡಿ ನಿಮಗೊಂದು ಆ ಒಂದು ಶೀಟ್ ಕೊಟ್ಟಿರ್ತಾರಲ್ಲ 2 ಕಾಪೀಸು, ಆ ಕಾಪೀಸ್ನಲ್ಲಿ ಮುದ್ರ ಹಾಕಿ ಪೇಮೆಂಟ್ ಪೇ ಆಗಿದೆ ಅಂತ ಹೇಳಿ ಪೇಮೆಂಟ್ ಪೇಡ್ ರೆಸಿಪ್ಟ್ ನಿಮಗೆ ಕೊಡ್ತಾರೆ. ಆ ಕಾಪೀಸ್ ಇನ್ನೊಂದು ಅವರು ಇಟ್ಕೋತಾರೆ, ಫಾರ್ ದ ರೆಫರೆನ್ಸ್ ದೀಸ್ ಮೆನಿ ಗೂಡ್ಸ್ ಹ್ಯಾವ್ ಗಾನ್ ಔಟ್ಸೈಡ್ ಅಂತ ಲೆಕ್ಕಾಚಾರಕ್ಕೆ. ಸೊ ಕಸ್ಟಮರ್ ಗೆಟ್ಸ್ 1 ಕಾಪಿ ವಿಚ್ ಹ್ಯಾಸ್ ದ ನಂಬರ್ ಆಫ್ ಗೂಡ್ಸ್ ಆ್ಯಂಡ್ 1 ಕಾಪಿ ಆಫ್ ಕ್ಯಾಶ್ ಮೆಮೋ ಸ್ಟ್ಯಾಂಪ್ಡ್ ಆಸ್ ಗೂಡ್ಸ್ ಡಿಲಿವರ್ಡ್ ಆ್ಯಂಡ್ 1 ಕಾಪಿ ರಿಟೈನ್ಸ್ ಬೈ ದ ಡೆಲಿವರಿ ಕೌಂಟರ್ ಕ್ಲರ್ಕ್. ಸೊ ಇಷ್ಟು ರೆಕಾರ್ಡ್ಸು ಮೇಂಟೈನ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ತಾರೆ ಈ ಒಂದು ಸೇಲ್ಸ್ ಕೌಂಟರಲ್ಲಿ. ನೆಕ್ಸ್ಟ್ ಕಮ್ಸ್ ಕಸ್ಟಮರ್ ಕಾಪಿ ಮೇ ಬಿ ಚೆಕ್ಡ್ ಬೈ ಸೆಕ್ಯೂರಿಟಿ ಸ್ಟಾಫ್ ಬಿಫೋರ್ ಕಸ್ಟಮರ್ ಲೀವ್ಸ್ ಫ್ರಮ್ ದೇರ್. ಇವೆಲ್ಲ ಸರ್ವೇ ಸಾಮಾನ್ಯವಾಗಿ ನೀವು ಒಂದು ಮೋರ್ ಅಂಗಡಿನಲ್ಲಿ ಅಥವಾ ಮೋರ್ ಇನ್ ದ ಸೆನ್ಸ್ ಮೋರ್ ಮಾರ್ಟ್ ಲೈಕ್ ಬಿಗ್ ಬಜಾರ್ ಡಿ ಮಾರ್ಟ್ ಸೊ ಇಂಥವ್ರನ್ನೆಲ್ಲ ನೋಡಿರ್ತೀರ ನೀವು. ಸೊ ಹಾಗಾಗಿ ಕಸ್ಟಮರ್ ಕಾಪಿ ಆ ಒಂದು ಸೆಕ್ಯೂರಿಟಿ ಗಾರ್ಡ್ ಒಂದು ಪಂಚ್ ಮಾಡಿ ನಿಮಗೆ ಕೊಡ್ತಾರೆ, ನಂತರ ಗೂಡ್ಸನ್ನು ಚೆಕ್ ಮಾಡಿ ನಂತರ ನಿಮ್ಮನ್ನು ಅಲ್ಲಿಂದ ಬಿಡುವಂಥ ಪ್ರೋಸೆಸ್ಸು. ಇವೆಲ್ಲ ಮಾಡ್ತಾಯಿದ್ದಾರೆ ಇಲ್ಲ ಅಂತ ಹೇಳಿ ವಿಜಿಲೆನ್ಸ್ ಮಾಡ್ತಾರೆ, ಚೆಕ್ ಮಾಡ್ತಾರೆ. ಅಟ್ ದ ಎಂಡ್ ಆಫ್ ದ ಡೇ ಈಚ್ ಸೇಲ್ಸ್ ಮ್ಯಾನ್ ಕ್ಯಾಶಿಯರ್ ಆ್ಯಂಡ್ ಡೆಲಿವರಿ ಕ್ಲರ್ಕ್ ಶುಡ್ ಪ್ರಿಪೇರ್ ಸಮರೀಸ್ ಆಫ್ ಕ್ಯಾಶ್ ಸೇಲ್ಸ್. ದಿನಕ್ಕೆ ಎಷ್ಟು ಗೂಡ್ಸು ಹೊರಗಡೆ ಹೋಗಿದೆ, ಅಷ್ಟು ಗೂಡ್ಸಿಂದು ಕ್ಯಾಶ್ ಬಂದಿದೆಯಾ, ಅಷ್ಟು ಗೂಡಿಂದು ರೆಸಿಪ್ಟ್ಸ್ ಇದೆಯಾ ಇಲ್ಲ ಅಂತ ಹೇಳಿ ಸಮರಿ ಪ್ರಿಪೇರ್ ಆಗಿರಬೇಕು. ಆ ಸಮರಿ ಪ್ರಿಪೇರ್ ಆಗುವಂತಹ ಡೈಲಿ ರುಟೀನ್ ಎಂಪ್ಲಾಯೀಸು ಬುಕ್ಸು ಇದೆಯಾ ಇಲ್ವಾ ಅಂತ ಚೆಕ್ ಮಾಡುವಂತಹ ಪ್ರೋಸೆಸ್ಸು ಇಂಟರ್ನಲ್ ಚೆಕ್ಕಲ್ಲಿ ಇನ್ವಾಲ್ವ್ಮೆಂಟ್ ಇರುತ್ತೆ. ಸೊ ನೆಕ್ಸ್ಟ್ ಕಮ್ಸ್ ಕ್ಯಾಶ್ ಸೇಲ್ಸ್ ಸಮರೀಸ್ ಶುಡ್ ಬಿ ಕಂಪೇರ್ಡ್ ಬೈ ವೆರಿಫೈಡ್ ವಿತ್ ಈಚ್ ಅದರ್. ಸೊ ಕ್ಯಾಶ್ ಸೇಲ್ ಸಮರೀಸ್ ಆಗಿದೆಯಾ ಅಂತ ಹೇಳಿ ಇದನ್ನು ಲಿಸ್ಟ್ ಮಾಡುವಂಥವರು ನಂತರ ಮ್ಯಾನೇಜರ್ಸ್ಗೆ ಆ ಒಂದು ಕಾಪಿಗೆ ಈ ಒಂದು ಕಾಪಿಗೆ ಸಮರಿ ಚೆಕ್ ಮಾಡ್ತಾರೆ, ಒಬ್ಬರಿಗೊಬ್ಬರು ಚೆಕ್ ಮಾಡ್ಕೋತಾರೆ, ಯಾಕಂದರೆ ಡಿಫ್ರೆನ್ಸಸ್ ಬರಬಾರ್ದಲ್ಲ. ಸೊ ಡಿಫ್ರೆನ್ಸಸ್ ಬರಬಾರ್ದು, ನಂತರ ಅಮೌಂಟು ಟ್ಯಾಲಿ ಆಗದೆ ಉಳಿಬಾರ್ದು, ನಂತರ ಕಸ್ಟಮರ್ಗೆ ಏನಾದರೂ ಅಮೌಂಟು ಜಾಸ್ತಿ ಕೊಟ್ಟಿದ್ದಾರಾ ಅಥವಾ ನಮ್ಮ ಹತ್ರ ಏನಾದರೂ ಜಾಸ್ತಿ ಉಳಿದುಬಿಟ್ಟಿದೆಯಾ ಅನ್ನೋದನ್ನು ಚೆಕ್ ಮಾಡೋದೇ ಎಂಡ್ ಆಫ್ ದ ಡೇ ಟ್ರಾನ್ಸಾಕ್ಷನ್, ಬ್ಯಾಚ್ ಜರ್ನಲ್ ರಿಪೋರ್ಟ್ ಅಂತ ಕೂಡ ಕರಿತೀವಿ. ಸೊ ಇಫ್ ಸಮರೈಸಸ್ ಗೆಟ್ ಟ್ಯಾಲಿಡ್, 1 ಕಾಪಿ ಶುಡ್ ಬಿ ಸೆಂಡ್ ಟು ಜನರಲ್ ಮ್ಯಾನೇಜರ್ ಆ್ಯಂಡ್ 1 ಕಾಪಿ ಟು ದಿ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಶುಡ್ ಬಿ ರೀಟೈನ್ಡ್ ಆನ್ ಅ ಡೈಲಿ ಬೇಸಸ್. ಸೊ ಡೈಲಿ ಕ್ಯಾಶ್ ರಿಸಿಪ್ಟ್ಸ್ ಶುಡ್ ಬಿ ಡೆಪಾಸಿಟೆಡ್ ಟು ಬ್ಯಾಂಕ್ ಆನ್ ದ ಸೇಮ್ ಡೇ, ಬಿಕಾಸ್ ಸೇಮ್ ಡೇ ಯಾಕೆ ಡೆಪಾಸಿಟ್ಸ್ ಮಾಡಬೇಕು ಅಂತಂದರೆ ಇಂಥ ದಿವಸಕ್ಕೆ ಇಷ್ಟು ಕಲೆಕ್ಷನ್ ಆಗಿದೆ ಅಂಥೇಳಿ ಬ್ಯಾಂಕಲ್ಲಿ ಟ್ರಾನ್ಸಾಕ್ಷನ್ಸ್ ಬಂದುಬಿಡುತ್ತೆ. ಸೊ ಆಲ್ ದೀಸ್ ಕಮ್ಸ್ ಅಂಡರ್ ದಿ ಸೇಲ್ಸ್ ಕೌಂಟರ್. ಸೊ ನೆಕ್ಸ್ಟ್ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ದಿ ಸೇಲ್ಸ್ ಬೈ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್. ಸೊ ಇಷ್ಟೊತ್ತು ನಾವು ತಿಳ್ಕೊಂಡಿದ್ದು ಓವರ್ ದಿ ಕೌಂಟರಲ್ಲಿ ಏನೇನಾಗುತ್ತೆ ಅಂತ. ಸೊ ಈಗ ಪ್ರಾಡಕ್ಟ್ಸ್ನ ಹೊರಗಡೆ ತೊಗೊಂಡೋಗುವಂಥವ್ರ ಬಗ್ಗೆ ತಿಳ್ಕೊಳ್ಳೋಣ. ಸೊ ಸೇಲ್ಸ್ ಬೈ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್, ದ
The main objective is to increase sales and to collect debits from old customer. ಸಾಲ ಯಾರಾದರೂ ತೊಗೊಂಡೋಗಿದ್ರೆ ಅವರು ಮತ್ತೆ ಮರುಪಾವತಿ ಮಾಡಲಿಕ್ಕೆ ಅವ್ರ ಕೈಯಲ್ಲಿ ಬರಲಿಕ್ಕಾಗಿಲ್ಲ ಅಂತಂದ ಸಂದರ್ಭಗಳಲ್ಲಿ ಸೇಲ್ಸ್ ಮ್ಯಾನ್ನ ಹೊರಗಡೆ ಕಳಿಸಿ ಅವರೇ ದುಡ್ಡು ಕಲೆಕ್ಟ್ ಮಾಡ್ಕೊಂಡು ಬರ್ತಾರೆ ಅನ್ನೋ ಒಂದು ಕಾರಣಕ್ಕೆ ಸೇಲ್ಸ್ ಮ್ಯಾನ್ ಅನ್ನೋರನ್ನ ರೆಕ್ರೂಟ್ ಮಾಡ್ತಾರೆ. ಸೊ ಡೆಪ್ಟಾಸ್ ಆರ್ ಆಸ್ ಟು ರೆಮಿಟ್ ಕ್ಯಾಶ್ ಬೈ ಪೋಸ್ಟ್ ಆ್ಯಂಡ್ ನಾಟ್ ಬೈ ಹ್ಯಾಂಡ್ ಆರ್ ನಾಟ್ ಟು ಹ್ಯಾಂಡ್ ಓವರ್ ಕ್ಯಾಶ್ ಟು ಎನಿ ರೆಪ್ರೆಸೆಂಟೇಟಿವ್. ಬಟ್ ಇನ್ ಎಕ್ಸೆಪ್ಷನಲ್ ಕೇಸಸ್ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಇಸ್ ಪರ್ಮಿಟೆಡ್ ಟು ಕಲೆಕ್ಟ್ ಕ್ಯಾಶ್ ಫ್ರಮ್ ದ ಡೆಟರ್ಸ್. ಯಾಕೆ ಅಂತಂದರೆ ಒಬ್ಬರೊಬ್ರಿಗೆ ವಯಸ್ಸಾಗಿರುತ್ತೆ, ಓಡಾಡೋಕ್ಕಾಗೋದಿಲ್ಲ, ಅವ್ರು ಮತ್ತೆ ಬರಲಿಕ್ಕೆ ಆಗೋದಿಲ್ಲ, ಆ ಥರ ಇರುವಂತಹ ಸಂದರ್ಭಗಳಲ್ಲಿ ಮಾತ್ರ ಈ ಒಂದು ಸೇಲ್ಸ್ ಮ್ಯಾನ್ ಅನ್ನೋರು ಆಫೀಸಿಂದ ಅವರ ಮನೆಗೆ ಹೋಗಿ ಒಂದು ಪ್ರಾಡಕ್ಟ್ನ ಡೆಲಿವರಿ ಮಾಡಿ ಆ ಒಂದು ಡೆಲಿವರಿ ಶೀಟ್ಸ್ ಆಗಲಿ ಅಥವಾ ರಿಸಿಪ್ಟ್ಸ್ ಆಗಲಿ ತೊಗೊಂಬಂದು ಕೊಡುವಂತಹ ಪ್ರೋಸೆಸ್ ಇರುತ್ತೆ. ಬಟ್ ಇಂಥವ್ರಿಗೆ ಸಪ್ರೇಟಾಗಿ ಬುಕ್ಸ್ ಇಡಬೇಕು. ಸೊ ಇಂಥವರು ಸಪ್ರೇಟಾಗಿ ಬುಕ್ಸು ರೆಕಾರ್ಡ್ಸು ಇಡಬೇಕಾಗಿರುವ ಸಂದರ್ಭಗಳಲ್ಲಿ ಕಂಪನಿ ಕಡೆಯಿಂದ ಪ್ರಿಕಾಷನ್ಸ್ ಏನೇನು ತೊಗೊಳ್ಬೇಕು ಅನ್ನೋದನ್ನು ನೆಕ್ಸ್ಟು ತಿಳ್ಕೊಳ್ಳೋಣ. ಸೊ ಫಾಲೋಯಿಂಗ್ ಪ್ರಿಕಾಷನ್ಸ್ ಮಸ್ಟ್ ಬಿ ಟೇಕನ್ ವೆನ್ ದ ಸೇಲ್ಸ್ ಮ್ಯಾನ್ ಇಸ್ ಟ್ರಾವೆಲಿಂಗ್ ಟು ಅ ಕಸ್ಟಮರ್ ಪ್ಲೇಸ್. ಸೊ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಮಸ್ಟ್ ಬಿ ಇಶ್ಯೂಡ್ ವಿತ್ ಪ್ರೀ ನಂಬರ್ಡ್ ರಫ್ ರಿಸಿಪ್ಟ್ ಬುಕ್ಸ್. ಪ್ರೀ ನಂಬರ್ಡ್ ರಫ್ ರಿಸಿಪ್ಟ್ ಬುಕ್ ಯಾತಕ್ಕೆ ಅಂತಂದರೆ ಒಂದು ಕೌಂಟ್ರಲ್ಲಿರುತ್ತೆ, ಇನ್ನೊಂದು ಅವ್ರ ಹತ್ರ ಇರುತ್ತೆ. ಸೊ ಸೇಮ್ ಬುಕ್ಕೇ ಇರುತ್ತೆ ಬಟ್ ಪ್ರೀ ಪ್ರಿಂಟೆಡ್ ರಫ್ ಕಾಪೀಸ್ ಇರುತ್ತೆ, ಒರಿಜಿನಲ್ ಪ್ರಿಂಟ್ ಇರೋದಿಲ್ಲ. ದ ಕಾರ್ಬನ್ ಕಾಪಿ ಅಂತ ಕರಿತೀವಲ್ಲ ಆ ಥರ ಇರ್ಬೋದು. ಅಥವಾ ಅವ್ರಿಗೆ ಸೇಲ್ಸ್ ಮ್ಯಾನ್ಗೆ ಅಂತ ಹೇಳಿ ಪ್ರಿಂಟ್ ಮಾಡಿಸಿ ಸಪ್ರೇಟಾಗಿ ಇಟ್ಟಿರುವಂತಹ ಬುಕ್ಸ್ ಆದರೂ ಇರ್ಬೋದು. ಅದರ ಮೇಲೆ ಮೆನ್ಷನ್ ಆಗಿರುತ್ತೆ ಟ್ರಾವೆಲಿಂಗ್ ಸೇಲ್ಸ್ ಮ್ಯಾನ್ ಬುಕ್ ಅಂತ. ಸೊ ಏನೋ ಅಕೌಂಟ್ಸ್ ಮೇಂಟೈನಿಂಗ್ ಬುಕ್ ಫಾರ್ ಸೇಲ್ಸ್ ಮ್ಯಾನ್ ಅಂಡರ್ ದ ಕೌಂಟರ್ ಆಫ್ ಅಕೌಂಟ್ಸ್ ಅಂತ ಕೂಡ ಮೆನ್ಷನ್ ಆಗಿರುತ್ತೆ. ಸೊ ಆ ಬುಕ್ಕು ಇವರಿಗೆ ಸಂಬಂಧ ಇಲ್ಲ, ಈ ಬುಕ್ಕು ಅವರಿಗೆ ಸಂಬಂಧ ಇರೋದಿಲ್ಲ. ಸೊ ಅಲ್ಲಿರೋ ರೆಕಾರ್ಡ್ಸು ಇಲ್ಲಿರೋ ರೆಕಾರ್ಡ್ಸು ಟ್ಯಾಲಿ ಆಗಿಬಿಟ್ರೆ ದೆನ್ ದ ಅಕೌಂಟ್ಸ್ ಆರ್ ದ ಸೇಲ್ಸ್ ಮ್ಯಾನ್ ಅಕೌಂಟ್ ಇಸ್ ಬಿನ್ ಟ್ಯಾಲಿಡ್ ಅಂತ ಲೆಕ್ಕ. ಸೊ ಫೈನಲ್ ರಿಸಿಪ್ಟ್ಸ್ ಅಗೇನ್ಸ್ಟ್ ಕ್ಯಾಶ್ ಶುಡ್ ಬಿ ಇಶ್ಯೂಡ್ ಈದರ್ ಫ್ರಮ್ ಹೆಡ್ ಆಫ್ ದ ಬ್ರ್ಯಾಂಚ್ ಆಫೀಸ್. ಸೊ ಫೈನಲ್ ರಿಸಿಪ್ಟ್ ಅಗೇನ್ಸ್ಟ್ ರಿಸಿಪ್ಟ್ ಆಫ್ ಕ್ಯಾಶ್ ಅಂದರೆ ಕಸ್ಟಮರ್ ಹತ್ರ ತೊಗೊಂಡು ಹೋಗಬೇಕು ಅಂತಂದರೆ ರಿಸಿಪ್ಟ್ ಜನ್ರೇಟ್ ಆಗುತ್ತೆ. ಇಷ್ಟು ಅಮೌಂಟ್ ಕಸ್ಟಮರ್ ಪೇಮೆಂಟ್ ಮಾಡಬೇಕು, ಇಷ್ಟು ದುಡ್ಡು ತೊಗೊಂಬಂದು ವಾಪಸ್ ಕೊಡಿ ಅಂತ ಸೇಲ್ಸ್ ಮ್ಯಾನ್ ಅವರು ತೊಗೊಂಬಂದು ಒಂದು ಪ್ರಾಡಕ್ಟ್ನ ಡೆಲಿವರಿ ಮಾಡಿ ತೊಗೊಂಬಂದು ಕೊಡಬೇಕು. ಲೈಕ್ ಹೌ ದಿಸ್ ಫ್ಲಿಪ್ಕಾರ್ಟ್ ಆನ್ಲೈನ್ ಬಜಾರ್ ಇವೆಲ್ಲ ಇದೆಯಲ್ಲ ಆ ರೀತಿ ಡೆಲಿವರಿ ಬಾಯ್ಸ್ ಯಾವ ರೀತಿ ಇರ್ತಾರೋ ಅವರು ಕೆಲವರು ಪೇಟಿಎಮ್ ಮಾಡಿ ಗೂಗಲ್ ಪೇ ಮಾಡಿ ಫೋನ್ಪೇ ಮಾಡಿ ಅಂತ ಈಗ ಹೇಳ್ತಾರೆ. ಬಟ್ ಹಿಂದಿನ ಕಾಲದಲ್ಲಿ ಇವೆಲ್ಲ ಇರಲಿಲ್ಲ, ಸೇಲ್ಸ್ ಮ್ಯಾನ್ ಅವರು ಖುದ್ದೋಗಿ ಡೆಲಿವರಿ ಮಾಡಿ ಅಮೌಂಟ್ನ ತೊಗೊಂಬರ್ತಾಯಿದ್ರು. ಸೊ ಅಂಥವ್ರಿಗೆ ಪ್ರಿಕಾಷನ್ಸು ನಾವೀಗ ತಿಳ್ಕೊಳ್ತಾ ಇರೋದು. ಸೊ ಹಾಗಾಗಿ ಫೈನಲ್ ರಿಸಿಪ್ಟ್ಸ್ ಬಂದಾಗ ಫೈನಲ್ ರಿಸಿಪ್ಟ್ ಕಾಪಿ ಕಸ್ಟಮರ್ಗೆ ಹೋಗುತ್ತೆ. ಮಧ್ಯದಲ್ಲಿ ಡೂಪ್ಲಿಕೇಟ್ ಸೇಲ್ಸ್ ಮ್ಯಾನ್ ಪ್ರೀ ನಂಬರ್ಡ್ ರಫ್ ರಿಸಿಪ್ಟ್ ಬುಕ್ ಅಂತ ಹೇಳಿದ್ನಲ್ಲ, ಅದು ಸೇಲ್ಸ್ ಮ್ಯಾನ್ ಹತ್ರ ಇರುತ್ತೆ. ಇನ್ನೊಂದು ಕಾಪಿ ಬುಕ್ಕು ನಮ್ಮ ಆಫೀಸಸ್ ಹತ್ರ ಇರುತ್ತೆ. ಸೊ ಹಾಗಾಗಿ ಮೂರು ಟೈಪ್ ಆಫ್ ಅಕೌಂಟ್ಸ್ನ ಈ ಒಂದು ಆಫೀಸಸ್ಸು ಚೆಕ್ ಮಾಡಬೇಕಾಗುತ್ತೆ ಡೈಲಿ ವೈಸಸ್ಸಲ್ಲಿ ಅಲಾಂಗ್ ವಿತ್ ಸೇಲ್ಸ್ ಮ್ಯಾನ್ ಆ್ಯಸ್ ವೆಲ್ ಆ್ಯಸ್ ದ ಅಕೌಂಟ್ ಆಫೀಸರ್. ಕಸ್ಟಮರ್ ಇಸ್ ಆಸ್ಕ್ಡ್ ಟು ಕಾಂಟ್ರಾಕ್ಟ್ ದ ಹೆಡ್ ಆಫೀಸ್ ಇಫ್ ಫೈನಲ್ ರಿಸಿಪ್ಟ್ ಇಸ್ ನಾಟ್ ಬೀನ್ ರಿಸೀವ್. ಇನ್ ಕೇಸ್ ಏನಾದರೂ ಕಸ್ಟಮರ್ಗೆ ಫೈನಲ್ ರಿಸಿಪ್ಟ್ಸು ಸಿಗಲಿಲ್ಲ ಅಂದರೆ ಡೈರೆಕ್ಟಾಗಿ ಇವರು ಕಾಂಟ್ಯಾಕ್ಟ್ ಮಾಡಿ ಕಂಪ್ಲೇಂಟ್ ಮಾಡ್ಬೋದು. ಯಾರಿಗೆ ಡೈರೆಕ್ಟಾಗಿ ಮ್ಯಾನೇಜರ್ಸ್ಗೆ ಕಂಪ್ಲೇಂಟ್ ಮಾಡುವಂಥ ಆಪ್ಷನ್ಸ್ ಕೂಡ ಇರಬೇಕು. ಇಲ್ಲ ಅಂತಂದರೆ ಆ ಕಸ್ಟಮರು ಸೇಲ್ಸ್ ಮ್ಯಾನ್ ಅನ್ನೋ ದುಡ್ಡು ತೊಗೊಂಡು ಓಡೋಗ್ಬಿಟ್ರೆ ಕಸ್ಟಮರ್ಗೂ ಪ್ರಾಬ್ಲಮ್ಮು, ಇಲ್ಲಿ ಮಾಲೀಕರಿಗೂ ಪ್ರಾಬ್ಲಮ್ ಆಗುತ್ತೆ. ಸೊ ಹಾಗಾಗಿ ಸಿಸ್ಟಮ್ಯಾಟಿಕ್ ಪ್ರಿಕಾಷನ್ಸ್ ತೊಗೊಂಡಿರಬೇಕು ಈ ರೀತಿ ಸೇಲ್ಸ್ ಮ್ಯಾನ್ ಇರುವಂಥ ಸಂದರ್ಭಗಳಲ್ಲಿ. ಸೊ ಟ್ರಾವೆಲಿಂಗ್ ಮ್ಯಾನ್ ಈಸ್ ಇನ್ಸ್ಟ್ರಕ್ಟೆಡ್ ಟು ರೆಮಿಟ್ ದ ಎಂಟೈರ್ ಕ್ಯಾಶ್ ಕಲೆಕ್ಟೆಡ್ ಟು ಹೆಡ್ ಆಫೀಸ್ ವಿತೌಟ್ ಮೇಕಿಂಗ್ ಎನಿ ಡಿಡಕ್ಷನ್ಸ್ ಆಫ್ ಸ್ಯಾಲರಿ ಕಮಿಷನ್ಸ್ ಎಕ್ಸೆಟ್ರಾ. ಅವರು ಹೇಗೆ ಕಸ್ಟಮರ್ ಕಡೆಯಿಂದ ದುಡ್ಡು ತೊಗೊಂಬಂದಿರ್ತಾರೋ ಅದೇ ರೀತಿ ಅವರು ಕೊಟ್ಬಿಡಬೇಕು. ಬಟ್ ಅವ್ರಿಗೆ ಹೋಗಲಿಕ್ಕೆ ಬರಲಿಕ್ಕೆ ಅಂಥೇಳಿ ಕಂಪನಿ ಕಡೆಯಿಂದ ಅವ್ರಿಗೆ ಪೆಟ್ರೋಲು ರಿಯಂಬರ್ಸ್ಮೆಂಟು ಇಟ್ಟಿರ್ತಾರೆ. ಸೊ ಅದನ್ನು ಯೂಸ್ ಮಾಡಬೇಕೇ ವಿನಃ ಸ್ಯಾಲ್ರಿ ನನ್ನ ಸ್ಯಾಲ್ರಿಯಾಗಿ ಇದನ್ನು ತೊಗೊಂಡೆ ಅಥವಾ ಕಮಿಷನ್ನಾಗಿ ಇದನ್ನು ತೊಗೊಂಡೆ ಅಂತ ಹೇಳುವಾಗಿಲ್ಲ ಯಾರು ಸೇಲ್ಸ್ ಮ್ಯಾನ್ ಅವರು. ಸೊ ಹೆಡ್ ಆಫೀಸ್ ಶುಡ್ ಮೇಂಟೈನ್ ಅ ಲಿಸ್ಟ್ ಆಫ್ ಡೆಟರ್ಸ್ ಹೂ ಹ್ಯಾವ್ ನಾಟ್ ಕ್ಲಿಯರ್ಡ್ ದೇರ್ ಡೆಟ್ಸ್. ಸೊ ಯಾರಾದರೂ ಸಾಲ ತೊಗೊಂಡು ಹೋಗಿದ್ರೆ ಅವ್ರದೇ ಒಂದು ಲಿಸ್ಟ್ ಪ್ರಿಪೇರ್ ಮಾಡಿ ಈ ಸೇಲ್ಸ್ ಮ್ಯಾನ್ ಅವ್ರದ್ದು ಬರೀ ಆ ಒಂದು ಸಾಲ ತೊಗೊಂಬರುವಂತಹ ಒಂದು ಪ್ರೋಸೆಸ್ಗೆ ನೇಮಕಾತಿ ಮಾಡಿರ್ತಾರೆ ಅಥವಾ ಕಲೆಕ್ಷನ್ ಬಾಯ್ಸ್ ಅಂತ ಕರೀತಾರೆ ಅಥವಾ ಸೇಲ್ಸ್ ಮ್ಯಾನ್ ಬಾಯ್ಸ್ ಅಂತ ಕರೀತಾರೆ ಅಥವಾ ಡೆಟ್ಸ್ ರಿಸೀವರ್ ಬಾಯ್ಸ್ ಅಂತ ಕರೀತಾರೆ. ಸೊ ಇಂಥವ್ರಿಗೆ
ಅವ್ರದೇ ಆದಂತಹ ರೂಲ್ಸು ರೆಗ್ಯುಲೇಷನ್ಸು ಇಲ್ಲಿ ಪ್ರಿಕಾಷನ್ಸ್ ತೊಗೊಂಡು ಅವ್ರನ್ನ ಹೊರಗಡೆ ಕಳಿಸ್ಬೇಕಾಗುತ್ತೆ. ಇಲ್ಲ ಅಂತಂದರೆ ಫ್ರಾಡ್ಸು ಜಾಸ್ತಿ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಪ್ರಿಕಾಷನ್ಸ್ ತೊಗೋಬೇಕು. ದೇ ಶುಡ್ ಬಿ ಸರ್ಪ್ರೈಸ್ ಟ್ರಾನ್ಸ್ಫರ್ ಸೊ ಟು ಇನ್ಕ್ರೀಸ್ ಎಫಿಷಿಯನ್ಸಿ ಆ್ಯಂಡ್ ಮಿನಿಮೈಸ್ ಪಾಸಿಬಿಲಿಟಿ ಆಫ್ ಫ್ರಾಡ್ಸು. ಸರ್ಪ್ರೈಸ್ ಆಗಿ ಕಸ್ಟಮರ್ ಅವರು ಕಸ್ಟಮರ್ ಹತ್ರ ಹೋದಾಗ ಅವರು ಹಿಂದೆನೇ ಹಿಂಬಾಲಿಸಿ ಅಥವಾ ಸರ್ಪ್ರೈಸ್ ಆಗಿ ಅಲ್ಲಿ ಹೋಗಿ ಚೆಕ್ ಮಾಡ್ಕೋಬೇಕು ವೆದರ್ ದಿ ಸೇಲ್ಸ್ ಮ್ಯಾನ್ ಇಸ್ ಗೋಯಿಂಗ್ ಟು ದ ಕರೆಕ್ಟ್ ಪರ್ಸನ್ ಆರ್ ನಾಟ್ ಆರ್ ವೆದರ್ ಹೀ ಈಸ್ ಗಿವಿಂಗ್ ಇಟ್ ಟು ದ ಡಿಫ್ರೆಂಟ್ ಪರ್ಸನ್ ಆ್ಯಂಡ್ ಮೇಕಿಂಗ್ ಪ್ರಾಫಿಟ್ ಅಂತ ಹೇಳಿ ಇಲ್ಲಿ ನಾವು ಸರ್ಪ್ರೈಸ್ ಆಗಿ ಚೆಕಿಂಗ್ ಮಾಡ್ಕೊಂತ ಬರಬೇಕು. ಸೊ ದಿಸ್ ಇಸ್ ಅ ಪರ್ಸನ್ ಹೂ ಇಸ್ ಆ್ಯಕ್ಚುಲಿ ಗೋಯಿಂಗ್ ಟು ಅ ಕಸ್ಟಮರ್ ಪ್ಲೇಸ್ ಆ್ಯಂಡ್ ಗಿವಿಂಗ್ ದಿ ಪ್ರಾಡಕ್ಟ್ಸ್ ಆ್ಯಂಡ್ ಕಲೆಕ್ಟಿಂಗ್ ದ ಕ್ಯಾಶ್ ಫ್ರಮ್ ದ ಡೆಟಾಸ್ ಅಂತ ಇರುತ್ತೆ. ಸೊ ಇದಕ್ಕೆ ಸಪ್ರೇಟ್ ಆಗಿರುವಂತಹ ಬುಕ್ಸ್ ಇಟ್ಕೋಬೇಕು. ನೀವು ಇದನ್ನು ಕಂಪನಿನಲ್ಲಿ ಫಾಲೋ ಮಾಡ್ಕೊಂಡಿದ್ರೆ ಮಾತ್ರ, ಇನ್ ಕೇಸ್ ನೀವು ಇಲ್ಲದೇ ಇದ್ದಾಗ ಈ ಒಂದು ಪ್ರೋಸೆಸ್ ಎಲ್ಲ ಇರೋದಿಲ್ಲ. ಸೊ ಇದ್ದರೆ ನೀವು ಆಡಿಟರ್ ಆಗಿ ಇವನ್ನೆಲ್ಲ ಚೆಕ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಕಮ್ಸ್ ಬಿ ಪಿ ಪಿ ಪೋಸ್ಟಲ್ ಸೇಲ್ಸ್. ಸೊ ಈಗ ನಾವೇನು ಯೂಸ್ ಮಾಡ್ತಿದ್ವಿ ಲೈಕ್ ಫ್ಲಿಪ್ಕಾರ್ಟ್ ಅಮೆಝಾನ್ ಮೈಂತ್ರಾ ಇವೆಲ್ಲ ನಿಮ್ಗೆ ಆನ್ಲೈನ್ ಶಾಪಿಂಗು ಈ ಪೋಸ್ಟಲ್ ಸೇಲ್ಸಲ್ಲಿ ಬರುತ್ತೆ. ಸೊ ಇಲ್ಲಿ ಯಾವ ರೀತಿ ಅಂತಂದರೆ ಸಪ್ರೇಟ್ ರಿಜಿಸ್ಟರ್ ಶುಡ್ ಬಿ ಮೇಂಟೈನ್ಡ್ ಬೈ ದ ಬಿಸ್ನೆಸಸ್, ಕ್ಯಾಶ್ ರಿಸೀವ್ಡ್ ಮಸ್ಟ್ ಬಿ ಎಂಟರ್ಡ್ ಇನ್ ವಿ ಪಿ ಪಿ ರಿಜಿಸ್ಟರ್ ಆ್ಯಂಡ್ ದೆನ್ ಪೋಸ್ಟೆಡ್ ಟು ಕ್ಯಾಶ್ ಬುಕ್. ಸೀನಿಯರ್ ಆಫೀಸರ್ ಶುಡ್ ಚೆಕ್ ಥರೋಲಿ. ಸ್ಪೆಷಲ್ ಅಟೆನ್ಷನ್ ಮಸ್ಟ್ ಬಿ ಗಿವನ್ ಟು ಗೂಡ್ಸ್ ರಿಟರ್ನ್ಡ್ ಆ್ಯಂಡ್ ದೋಸ್ ಅಗೇನ್ಸ್ಟ್ ವಿಚ್ ಪೇಮೆಂಟ್ಸ್ ಹ್ಯಾಸ್ ಟು ನಾಟ್ ಬೀನ್ ರಿಸೀವ್. ಇಲ್ಲಿ ಕೆಲವೊಮ್ಮೆ ಏನೇನಾಗುತ್ತೆ, ಆನ್ಲೈನಲ್ಲಿ ಫ್ಲಿಪ್ಕಾರ್ಟಲ್ಲಿ ಆರ್ಡರ್ ಮಾಡಿಬಿಡ್ತಾರೆ, ಆರ್ಡರ್ ಮಾಡಿರುವಂಥವ್ರು ಪೇಮೆಂಟ್ ಆಗಿದೆಯಾ ಇಲ್ಲ ಅಂತ ಹೇಳಿ ಸಪ್ರೇಟಾಗಿ ಕ್ಯಾಶ್ ಬುಕ್ ಕ್ಯಾಶ್ ಮೆಮೋ ಬುಕ್ಕರಲ್ಲಿ ಎಂಟ್ರಿ ಮಾಡ್ಕೊಂಡು ನಂತರ ಕೊರಿಯರ್ಗೆ ಕಳಿಸುವಂಥ ಪ್ರೋಸೆಸ್ ತೊಗೊಳ್ತಾರೆ. ಕೆಲವರು ಕ್ಯಾಶ್ ಆ್ಯಂಡ್ ಡೆಲಿವರಿ ಅಂತ ಅಂತಾರೆ. ಸೊ ಕ್ಯಾಶ್ ಆ್ಯಂಡ್ ಡೆಲಿವರಿಗೆ ಹೊಟ್ಟೋಗ್ಬಿಡುತ್ತೆ ಒಂದು ಪಾರ್ಸಲ್ಸು ಅಥವಾ ಪ್ರಾಡಕ್ಟ್ಸ್ ಹೊಟ್ಟೋದಾಗ, ನಂತರ ಅದು ವಾಪಸ್ ಬಂದಿದೆಯಾ, ಬಂದಿದ್ದರೆ ಈ ಒಂದು ಆ ರಿಟರ್ನ್ಡ್ ಅಲ್ಲಿ ಬರೀಬೇಕು. ಇನ್ ಕೇಸ್ ಪೇಮೆಂಟ್ ಆಗಿದೆಯಾ, ಸೊ ಪೇಮೆಂಟ್ ರಿಜಿಸ್ಟ್ರಲ್ಲಿ ಬರೀಬೇಕು. ಇನ್ ಕೇಸು ಗೂಡ್ಸ್ ರಿಟರ್ನ್ಡು ಇಲ್ಲ, ಪೇಮೆಂಟು ಮಾಡಿಲ್ಲ, ಇನ್ನೇನಾದರೂ ಡ್ಯಾಮೇಜ್ ಇದರಲ್ಲಿ ಏನಾದರೂ ಬಂದಿದೆಯಾ, ಸೊ ಹಾಗಾಗಿ ಮತ್ತೆ ನಾವೇನಾದರೂ ಅದೇ ಕಸ್ಟಮರ್ಗೆ ಬೇರೆ ಕಳಿಸೋವಂಥದ್ದು ಇದೆಯಾ ಅಂದಾಗ ಅದನ್ನು ಡ್ಯಾಮೇಜ್ ಗೂಡ್ಸ್ ರಿಜಿಸ್ಟರಲ್ಲಿ ಎಂಟ್ರಿ ಮಾಡಬೇಕು. ಸೊ ಇಷ್ಟು ಎಂಟ್ರಿ ಮಾಡುವಂತಹ ಸಪ್ರೇಟ್ ರಿಜಿಸ್ಟರ್ಸು ಈ ವಿ ಪಿ ಪಿ ಪೋಸ್ಟಲ್ ಸೇಲ್ಸಲ್ಲಿ ಮೆನ್ಷನ್ ಮಾಡಿ ಸಪ್ರೇಟ್ ರಿಜಿಸ್ಟರ್ಸ್ ಇಡಬೇಕಾಗುತ್ತೆ. ಸೊ ಆಲ್ ದಿಸ್ ಇಸ್ ಅಬೌಟ್ ಯುವರ್ ಇಂಟರ್ನಲ್ ಚೆಕ್ ರಿಗಾರ್ಡ್ಸ್ ವಿತ್ ಕ್ಯಾಶ್ ಸೇಲ್ಸ್. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್ ಅಬೌಟ್ ಇಂಟರ್ನಲ್ ಚೆಕ್ ಆ್ಯಸ್ ರಿಗಾರ್ಡ್ಸ್ ವಿತ್ ದ ಪರ್ಚೇಸಸ್. ಥ್ಯಾಂಕ್ ಯು ಸ್ಟೂಡೆಂಟ್ಸ್.